ನಮಸ್ಕಾರ, ನಾನು ಸ್ವಪ್ನ. ಗುಜರಾತ್ ವಿಧಾನಸಭಾ ಚುನಾವಣೆ ಹೊಸ್ತಿಲಿನಲ್ಲಿತ್ತು. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ತೆಲಂಗಾಣನ ತಲುಪಿತ್ತು. ಅದೇ ಸಮಯದಲ್ಲಿ ಗುಜರಾತಿನ ಮೋರ್ಬಿಯಲ್ಲಿ ತೂಗು ಸೇತುವೆ ಕುಸಿದು ಬರೋಬ್ಬರಿ 141 ಜನ ಜೀವನ ಕಳೆದುಕೊಂಡಿದ್ರು. ಬ್ರಿಟಿಷ್ ಕಾಲದಲ್ಲಿ ಮಚ್ಚು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದ ಈ ಸೇತುವೆಯನ್ನು ನವೀಕರಿಸಿ ಒಂದು ವಾರದ ಬಳಿಕ ಜನರ ಓಡಾಟಕ್ಕೆ ಅವಕಾಶ ನೀಡಲಾಗಿತ್ತು. ಛತ್ ಪೂಜೆಗೆಂದು 500 ಹೆಚ್ಚು ಜನ ಸೇರಿದಾಗ ತೂಕ ತಡೆಯೋಕ್ಕಾಗದೆ ಮತ್ತು ಕಳಪೆ ನವೀಕರಣ ಕಾಮಗಾರಿಯಿಂದ ಸೇತುವೆ ಮುರಿದು ಬಿದ್ದಿತ್ತು. ಭಾರತ್ ಜೋಡೋ ಯಾತ್ರೆಯಲ್ಲಿದ್ದ ರಾಹುಲ್ ಗಾಂಧಿಯವರಲ್ಲಿ ಈ ಘಟನೆಯ ಬಗ್ಗೆ ಪತ್ರಕರ್ತರು ಕೇಳಿದಾಗ, ಇದು ನೋವಿನ ಸಂಗತಿ, ಇದರಲ್ಲಿ ರಾಜಕೀಯ ಮಾಡಿದ್ರೆ ಸತ್ತವರನ್ನ ಅವಮಾನ ಮಾಡದಂತೆ, ಮೃತರಿಗೆ ಸಂತಾಪಗಳು, ನಾನು ಇದರಲ್ಲಿ ರಾಜಕಾರಣ ಮಾಡೋದಕ್ಕೆ ಬಯಸೋದಿಲ್ಲ ಅಂತ ಅಂದರು. 2 ನಿಮಿಷ ಮೌನಾಚರಣೆ ಮಾಡಿದ್ರು. ಚುನಾವಣೆಯ ಸರಕನ್ನಾಗಿಸಬಹುದಾಗಿದ್ದ ವಿಷಯವನ್ನ ರಾಜಕೀಯದ ಕೆಸರೆರ ಚಾಟಕ್ಕೆ ಬಳಸಬಾರ್ದೆಂಬ ನಿಲುವೆ ಅನೇಕರಿಗೆ ರಾಜಕೀಯ ಅಪ್ರಭುತತೆ ಎಂತೆ ಕಾಣಬಹುದು. ಆದರೆ ರಾಹುಲ್ ಅವರಿಗೆ ಅಂತಹ ಕೀಳು ಮಟ್ಟದ ರಾಜಕೀಯ ಬೇಕಿರಲಿಲ್ಲ. ಈ ಮನುಷ್ಯ ಇರೋದೇ ಹೀಗೆ. ಈಗ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿ ಹೊಮ್ಮಿರೋ ರಾಹುಲ್ ಎದುರು ಹಾಥ್ರಸ್ನ ಕಾಲ್ ತುಳಿತದ ಘಟನೆ ಬಂತು. ಬೂದಿ ಬಾಬಾನ ಮಾತು ಕೇಳೋದಕ್ಕೆ ಹೋಗಿ 121 ಜನ ಉಸಿರಾಟನ ನಿಲ್ಲಿಸಿದ್ದಾರೆ. ಸಂತ್ರಸ್ತರ ಕುಟುಂಬಗಳನ್ನು ಭೇಟಿ ಮಾಡಿರೋ ರಾಹುಲ್ ಈ ವಿಷಯದಲ್ಲಿ ರಾಜಕೀಯ ಮಾಡೋದಿಲ್ಲ ಅಂತಂದಿದ್ದು ಸಂತ್ರಸ್ತರ ಸಾವಿಗೆ ಸ್ಪಂದಿಸೋದಕ್ಕೆ ಮುಂದಾಗಿದ್ದಾರೆ. ರಾಜ್ಕೋಟ್ ಬೆಂಕಿ ದುರಂತ, ಮೋರ್ಬಿ ದುರಂತದ ಸಂತ್ರಸ್ತರನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ. ರಾಜಕೀಯ ನಾಯಕನಾಗಿ ಜನರ ಸಾವುಗಳಿಗೆ ಸ್ಪಂದಿಸಬೇಕೆಂಬ ಕಳಕಳಿಯ ಹೊರತಾಗಿ ರಾಜಕೀಯಕ್ಕೆ ಇವುಗಳನ್ನು ಬಳಸೋ ಇರಾದೆ ಅವರಲ್ಲಿ ಕಾಣ್ತಾ ಇಲ್ಲ. ರಾಹುಲ್ ಜಾಗದಲ್ಲಿ ಒಂದು ವೇಳೆ ಕರ್ನಾಟಕದ ಬಿಜೆಪಿ ನಾಯಕರಾಗಲಿ, ಬೇರೆ ರಾಜ್ಯಗಳ ಬಿಜೆಪಿ ನಾಯಕರಾಗಲಿ ಇದ್ದಿದ್ರೆ ಏನಾಗ್ತಾ ಇತ್ತು ಅಂತ ಊಹೆ ಮಾಡಿಕೊಂಡ್ರೆ, ಒಂದು ಮಟ್ಟಿಗಿನ ಪಸೆ ಇಲ್ಲದ ಜನಪ್ರೇಮ, ಬೂಟಾಟಿಕೆಯಿಂದ ಕೂಡಿದ ಮತ್ತು ಕಾರುಣ್ಯ ಇಲ್ಲದ ಕಣ್ಣೀರು ಕಣ್ಮುಂದೆ ನಿಲ್ಲುತ್ತೆ. ಶವ ರಾಜಕಾರಣದ ಹೊಸ ರೂಪಗಳು ರಾಚ್ತಾವೆ. ಈ ಅವಮಾನ, ಟ್ರೋಲಿಂಗ್, ನಿಂದನೆಗಳನ್ನು ಸಹಿಸಿ ಮಿಂದೆದ್ದ ರಾಹುಲ್ ಅವರು ಕಾಂಗ್ರೆಸ್ಸಿನ ರಾಜಕಾರಣದಲ್ಲಿ ಭಿನ್ನವಾಗಿ ನಿಲ್ತಾರೆ. ಮೊನ್ನೆ ಸದನದಲ್ಲಿ ರಾಹುಲ್ ಮಾಡಿದ ಭಾಷಣದ ತಿರುಳನ್ನೇ ತಿರುಚಿ ಅವರನ್ನು ಹಿಂದೂ ವಿರೋಧಿಯ ಗೂಟಕ್ಕೆ ಬಡಿಯುವ ವ್ಯರ್ಥ ಪ್ರಯತ್ನವನ್ನು ಬಿಜೆಪಿ ಮತ್ತು ಅದರ ಐಟಿ ಸೆಲ್ ಮಾಡಿದೆ. ಬಿಜೆಪಿಯ ಟ್ರೋಲ್ ಪಡೆ ರಾಹುಲ್ ಅವರನ್ನು ಪಪ್ಪು ಅಂತ ಬಿಂಬಿಸೋದಕ್ಕೆ ದಶಕದಿಂದ ಮಾಡಿರೋ ಕೆಟ್ಟ ಕೆಲಸಕ್ಕೂ ಮೋದಿ ಅವರು ಸಂಸತ್ತಿನಲ್ಲಿ ನಿಂತು ರಾಹುಲ್ ಅವರನ್ನು ಬಾಲ ಬುದ್ಧಿಯವ ಅಂದಿರೋದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಹಿಂದುತ್ವದ ಅಂಚುಗಳು ಮಾಡ್ತಾ ಇದ್ದ ಕೆಲಸವನ್ನು ಮೋದಿಯೇ ಕೈಗೆತ್ಕೊಳ್ಳೋ ಅಷ್ಟು ರಾಹುಲ್ ಬೆಳೆದಿದ್ದಾರೆ ಅನ್ನೋದು ಸ್ಪಷ್ಟ. ವಿರೋಧ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟೋ ಎಲ್ಲ ಸೂಚನೆಗಳು ರಾಹುಲ್ ಅವರಿಂದ ಸಿಕ್ಕಿದೆ. ದೇಶದ ಉದ್ದಗಲಕ್ಕೂ ಸಂಚರಿಸಿರೋ ಅವರಿಗೆ ನಿಜ ಭಾರತ ದರ್ಶನದ ಅನುಭವ ಇದೆ. ಬಿಜೆಪಿ ಮತ್ತು ಸಂಘ ಪರಿವಾರ ಹಿಂದೂಗಳನ್ನು ಪ್ರತಿನಿಧಿಸೋದಿಲ್ಲ. ಅಹಿಂಸೆ, ಪ್ರೀತಿ ಮತ್ತು ಸತ್ಯನೇ ಹಿಂದೂಗಳ ತಳಹದಿ. ಆದರೆ ಬಿಜೆಪಿ RSS ಅಸತ್ಯ, ಹಿಂಸೆ ಮತ್ತು ದ್ವೇಷದಲ್ಲೇನೆ ಉಸಿರಾಡ್ತಾ ಇದೆ ಅಂತ ಕಹಿ ಸತ್ಯವನ್ನು ಹೇಳಿದ ಕೂಡಲೇ ರಾಹುಲ್ ಗಾಂಧಿ ಹಿಂದೂಗಳನ್ನು ಅವಮಾನಿಸಿದ್ದಾರೆ ಅಂತ ಉಯಿಲಿಡ್ತಾ ಇದ್ದಾರೆ. ರಾಹುಲ್ ಎತ್ತಿದ ಗಂಭೀರ ಸಮಸ್ಯೆಗಳಿಗೆ ಉತ್ತರ ಕೊಡದೆ ಜಾರಿಕೊಂಡಿರೋ ಮೋದಿಯವರು ಮತ್ತದೇ ಮಾತಿನ ಜಾಲ ಸೃಷ್ಟಿಸೋ ವ್ಯರ್ಥ ಪ್ರಯತ್ನನ ಮಾಡಿದ್ದಾರೆ. ರಾಹುಲ್ ಅವರ ಕಪ್ಪು ಬಿಳುಪಿನ ಕುರ್ಚಲುಗಡ್ಡದಲ್ಲಿ ಅವರ ಪ್ರಬುದ್ಧ ರಾಜಕಾರಣದ ಅಕ್ಷಕಿರಣಗಳು ಹೊಮ್ತಾ ಇದ್ರೆ ರಾಹುಲ್ ಗಾಂಧಿಯ ಇಮೇಜ್ ತಿರುಚೋ ಕಸರತ್ತನ್ನ ಬಿಜೆಪಿ ಮಾಡ್ತಾ ಇದೆ. ಫುಟ್ಬಾಲ್ ದಂತಕತೆ ಪೀಲೆ ಬಗ್ಗೆ ಒಂದು ಪ್ರಶಂಸೆ ಇದೆ. ಸಾಕಾರ ಜಗತ್ತಿನ ಎಲ್ಲ ರೀತಿಯ ಆಧುನಿಕ ಪಟ್ಟುಗಳನ್ನ ಆವಿಷ್ಕಾರ ಮಾಡಿದ್ದು ಪೀಲೆ ಅಂತಾರೆ. ಸದ್ಯದ ಆಧುನಿಕ ರಾಜಕಾರಣದಲ್ಲಿ ಜನಮನ ಗೆಲ್ಲೋದಕ್ಕೆ ರಾಹುಲ್ ಗಾಂಧಿಯವರು ಹಲವು ಹೊಸ ಹೊಸ ಪಟ್ಟುಗಳನ್ನ ಆವಿಷ್ಕಾರ ಮಾಡ್ತಾ ಇದ್ದಾರೆ. ಸದನ ಮುಗಿದ ಮೇಲೆ ಕಟ್ಟಡ ಕಾರ್ಮಿಕರನ್ನ ಭೇಟಿಯಾಗಿ ಗುದ್ದಲಿ, ಮಟ್ಟಗೋಲು, ಕರ್ಣೆಯನ್ನ ಹಿಡಿದು ಅವರ ಕಷ್ಟವನ್ನ ಆಲಿಸಿದ್ದಾರೆ. ಹಾಥ್ರಸ್ಗೆ ಹೋಗಿ ಸಂತ್ರಸ್ತರನ್ನ ಕಂಡಿದ್ದಾರೆ. ರಾಹುಲ್ ನಡೆಸಿದ 2 ಯಾತ್ರೆಗಳು ಭಾರತೀಯ ರಾಜಕಾರಣದ ಹೊಸ ದಾಖಲೆ. ಈ ಹಿಂದೆ ಸದನದಲ್ಲೇ ಮೋದಿಯವರನ್ನ ಅಪ್ಪಿಕೊಂಡು ರಾಜಕೀಯದಲ್ಲಿ ಪ್ರೀತಿಯ ಅರ್ಥ ಹೊಮ್ಮಿಸಿದ್ರು, ದ್ವೇಷಕ್ಕೆ ಬದಲಾಗಿ ಪ್ರೇಮ ಅಂತ ಹೇಳಿದ್ರು. ಮೋದಿಯವರು ಇವುಗಳನ್ನ ನೆನೆದು ಆಶ್ಚರ್ಯ ಮತ್ತು ಆಘಾತಕ್ಕೆ ಒಳಗಾಗದೇ ಇದ್ರೆ ಸಾಕು, ಜನರ ಬಗ್ಗೆ ಕಾರುಣ್ಯ ಇದ್ರೆ ಮಾತ್ರ ರಾಹುಲ್ ಗಾಂಧಿಯವರಂತಹ ಮನಸ್ಸು ಬೆಳೆಯುತ್ತೆ, ಜನರೊಂದಿಗೆ ಬೆರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ವಾದ್ರೆ ಕೋವಿಡ್ ನಂತಹ ಕಾಲದಲ್ಲೂ ಕೂಡ ನವಿಲಿನೊಂದಿಗೆ ಆಟ ಆಡೋ ಬಾಲಬುದ್ಧಿ ಪ್ರದರ್ಶನ ಆಗುತ್ತೆ. ರಾಹುಲ್ ಈಗ ಮ್ಯಾನ್ ಆಫ್ ದಿ ಪೊಲಿಟಿಕ್ಸ್ ಆಗಿ ಹೊಮ್ಮಿದ್ದಾರೆ.
ಅವರ ನಡೆಯಲ್ಲಿ ಸೈದ್ಧಾಂತಿಕ ಹೋರಾಟದ ಸ್ಪಷ್ಟತೆ ಮತ್ತು ಬದ್ಧತೆ ಇವೆರಡೂ ಇದೆ. ಬಿಜೆಪಿಯ ಮೂಲ ತಳಹದಿಯಾದ ಜಾತಿ ಅಸಮಾನತೆಯ ಸ್ಥಿರೀಕರಣ ಮತ್ತು ಮುಸ್ಲಿಮರನ್ನ ಹೊರಗಿಡೋ ಜನಾಂಗೀಯವಾದದ ಬುಡಕ್ಕೆ ನೇರವಾಗಿ ರಾಹುಲ್ ಕೈ ಹಾಕಿದ್ದಾರೆ. ಶಿವನ ಚಿತ್ರಾನ ಹಿಡಿದು ಅವರು ಮಾಡಿದ ಅದ್ಭುತ ವಿಶ್ಲೇಷಣೆಯು ರಾಮ ಮನೋಹರ್ ಲೋಹಿಯಾರಂತಹ ಅಪ್ರತಿಮ ನಾಯಕನನ್ನ ನೆನಪಿಸುತ್ತೆ. ಸೆಕ್ಯುಲರ್ ಭಾರತದ ಸದನದಲ್ಲಿ ಜೈ ಶ್ರೀರಾಮ್ ಅಂತ ಗದ್ದಲ ಎಬ್ಬಿಸುವಾಗ ರಾಹುಲ್ ಎಲ್ಲರನ್ನೂ ಒಳಗೊಳ್ಳೋ ನಿಟ್ಟಿನಲ್ಲಿ ಜೈ ಸಂವಿಧಾನ್ ಅಂತ ಉತ್ತರಿಸಿದ್ದಾರೆ. ಈ ಬೆಳವಣಿಗೆಗಳು ಪ್ರಜಾಪ್ರಭುತ್ವ ಭಾರತದ ಪ್ರಬುದ್ಧ ರಾಜಕಾರಣದ ಉಳುವಿಗೆ ಒಂದೊಂದೇ ಮೆಟ್ಟಿಲಿನಂತೆ ಭಾಸ ಆಗುತ್ತೆ. ಎಲ್ಲ ಅಪಪ್ರಚಾರಗಳನ್ನ ಮೆಟ್ಟಿ ರಾಹುಲ್ ತಮ್ಮ ಹೋರಾಟವನ್ನ ಮುನ್ನಡೆಸ್ತಾರೆ ಅನ್ನೋ ಭರವಸೆಯೇ ಈ ದೇಶದ ಭವಿಷ್ಯ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.